ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ದೀಪಾವಳಿಗೆ ಯಾವ ರೀತಿ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಈ ಬ್ಲಾಗ್ನ ಶುರು ಮಾಡೋಣ. ಮೊದಲನೇದಾಗಿ ದೀಪಗಳ ಹಬ್ಬ ಅಂತಂದಮೇಲೆ ದೀಪಗಳನ್ನ ಹೊಸದಾಗಿ ತರಲೇಬೇಕಲ್ವ? ಅದಕ್ಕೋಸ್ಕರ ನಾನಿವಾಗ ಸಂತೆಗೆ ಬಂದಿದ್ದೀನಿ. ಇಲ್ಲಿ ನನಗೆ ಬೇಕಾಗುವಂಥ ದೀಪಗಳು ಜೊತೆಗೆ ಚಿಕ್ಕದಾಗಿರುವಂಥ ಮಡಿಕೆಗಳು ಬೇಕಾಗತ್ತೆ ಕುಬೇರ ಕುಂಡಗಳನ್ನು ಮಾಡೋದಕ್ಕೆ. ಅದಕ್ಕೋಸ್ಕರ ಮಡಿಕೆಗಳು ದೀಪಗಳನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಮನೆಗೆ ತೊಗೊಂಡು ಬಂದಿದ್ದೀನಿ. ಮನೆಗೆ ತೊಗೊಂಡು ಬಂದಮೇಲೆ ಈ ದೀಪಗಳನ್ನ ಮೊದಲು ನೀರಿನಲ್ಲಿ ನೆನೆಸಿಡಬೇಕು. ಯಾಕಂದರೆ ದೀಪಗಳಿಗೆ ನಾವು ತಂದಿದ ತಕ್ಷಣವೇ ಎಣ್ಣೆ ಹಾಕ್ಬಿಟ್ಟು ಹಾಗೆ ಹಚ್ಚಿಬಿಟ್ರೆ ದೀಪ ಎಣ್ಣೆನೆಲ್ಲ ಹೀರ್ಕೊಂಡು ಬಿಡುತ್ತೆ. ಅದರೊಳಗೆ ಸಣ್ಣ ಸಣ್ಣ ಪೋರ್ಸ್ಗಳಿರುತ್ತೆ, ಅದರಲ್ಲೆಲ್ಲ ಜಾಸ್ತಿ ಎಣ್ಣೆನ ಹೀರ್ಕೊಂಡ್ಬಿಟ್ಟು ಎಣ್ಣೆ ಬೇಗ ಖಾಲಿ ಆಗೋಗುತ್ತೆ. ಅದಕ್ಕೋಸ್ಕರ ಈ ರೀತಿ ನೀರಿನಲ್ಲಿ ಒಂದು ದಿನ ಪೂರ್ತಿ ನೆನೆಸಿ ಇಡಬೇಕಾಗತ್ತೆ. ಈ ರೀತಿ ಮಾಡಿದಾಗ ದೀಪಗಳು ಜಾಸ್ತಿ ಹೊತ್ತು ಉರಿತಾನೇ ಇರುತ್ತೆ, ಬೇಗ ಎಣ್ಣೆ ಹೀರ್ಕೊಳ್ಳಲ್ಲ. ಹಾಗೆ ಆ ದೀಪಗಳಿಗಾಗ್ಬೋದು, ಆ ಮಡಿಕೆಗಳಿಗಾಗ್ಬೋದು, ನಾವು ಹಾಗೆ ಅರಶಿನ ಕುಂಕುಮ ಇಡೋಕ್ಕೋದ್ರೆ ನಾವು ನೀರಿನಲ್ಲಿ ಕಲಸ್ಬಿಟ್ಟು ಅರಶಿನ ಇಡ್ತೀವಲ್ಲ, ಅದು ಇಟ್ಟಿದ ತಕ್ಷಣ ಹೀರ್ಕೊಂಡು ಬಿಡುತ್ತೆ. ನಾವು ಕುಂಕುಮ ಇಡೋಷ್ಟರಲ್ಲಿ ಒಣಗೋಗಿರುತ್ತೆ, ನೀಟಾಗಿ ಕುಂಕುಮ ಎಲ್ಲ ಕಚ್ಕೊಳ್ಳಲ್ಲ. ಈ ರೀತಿ ನೀರಿನಲ್ಲಿ ನೆನೆಸ್ಬಿಟ್ಟು ನಾವು ಅರಶಿನ ಕುಂಕುಮ ಇಟ್ಟಾಗ ನೀಟಾಗಿ ಅರಶಿನ ಕುಂಕುಮ ಆ ದೀಪಕ್ಕಾಗ್ಬೋದು ಅಥವಾ ಮಡಿಕೆಗಳಿಗಾಗ್ಬೋದು ಅಂಟ್ಕೊಳ್ಳುತ್ತೆ. ನೋಡಿ, ನಾನು ಹೊಸದಾಗಿ ತಂದಿರುವಂತಹ ದೀಪಗಳು ಮಡಿಕೆಗಳನ್ನೆಲ್ಲನೂ ಇವಾಗ ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ. ಒಂದು ದಿನ ಪೂರ್ತಿ ಹೀಗೆ ಇರಲಿ ಅದು. ಆಮೇಲೆ ಅದರಲ್ಲಿರುವಂತಹ ಧೂಳೆಲ್ಲ ನೀಟಾಗಿ ತೊಳ್ಕೊಂಡು ಅದನ್ನು ಎತ್ತಿಟ್ಕೊಳ್ತೀನಿ. ನಿಮ್ಮ ಹತ್ರ ಸಾವಿರಾರು ದೀಪಗಳು, ಹಳೆ ದೀಪಗಳಿದ್ದರೂ ಕೂಡ ಎರಡನ್ನಾದರೂ ಹೊಸದಾಗಿ ನೀವು ದೀಪಗಳನ್ನ ಕೊಂಡ್ಕೊಳ್ಳೇಬೇಕು ಹಬ್ಬಕ್ಕೆ. ನಾನಿಲ್ಲಿ ಒಂದು ದಿನ ಪೂರ್ತಿ ನೀರಿಗೆ ಸ್ವಲ್ಪ ಸೋಪ್ ವಾಟರ್ ಹಾಕ್ಬಿಟ್ಟು, ಅಂದರೆ ಲಿಕ್ವಿಡ್ ಸೋಪ್ ಆದರೂ ಹಾಕ್ಬೋದು ಅಥವಾ ಸೋಪ್ ಪೌಡರ್ ಆದರೂ ಹಾಕಿ ಅದರೊಳಗಡೆ ಹಳೇ ದೀಪಗಳು ಉಪಯೋಗಿಸಿರೋಂಥ ದೀಪಗಳನ್ನ ಹಾಕಿ ನೆನೆಸಿಟ್ಟಿದ್ದೀನಿ. ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಎಣ್ಣೆ ಜಿಡ್ಡೆಲ್ಲ. ಹಾಗೆ ಸ್ವಲ್ಪ ಜಿಡ್ಡಿರೋವಂಥದ್ದನ್ನು ಕೈಯಲ್ಲಿ ನೀಟಾಗಿ ಉಜ್ಜಿ ತೊಳಿತಾ ಇದ್ದೀನಿ. ನೀವು ಬ್ರಷ್ ಕೂಡ ಉಪಯೋಗಿಸಿ ನೀಟಾಗಿ ತೊಳ್ಕೋಬೋದು. ಸೋಪ್ ಪೌಡರಲ್ಲಿ ಒಂದ್ಸಲ ಚೆನ್ನಾಗಿ ತೊಳೆದ್ಬಿಟ್ಟು, ಅಂದರೆ ಒಂದಿನ ಪೂರ್ತಿ ನೆನೆಸಿಡ್ಬೇಕು, ಆವಾಗ ಜಾಸ್ತಿ ಎಣ್ಣೆನೂ ಹೀರ್ಕೊಳ್ಳಲ್ಲ, ನಂತರ ನೀಟಾಗೂ ವಾಶ್ ಆಗುತ್ತೆ. ಇವಾಗ ದೀಪಗಳನ್ನೆಲ್ಲ ನಾನು ಸೋಪ್ ವಾಟರಲ್ಲಿ ಹಾಗೆ ಕ್ಲೀನಾಗಿರೋ ವಾಟರಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಒಂದು ಬಟ್ಟೆ, ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೋತಾ ಇದ್ದೀನಿ. ಹಾಗೆ ಈ ಕಪ್ಪುಗೇನು ಕಾಣಿಸ್ತಾ ಇದೆಯಲ್ಲ, ಅದು ದೀಪ ಅಂದರೆ ಬತ್ತಿ ಉರ್ದಿ ಆ ರೀತಿ ಆಗಿರೋದು ಕಪ್ಪುದು, ಅದು ಹಾಗೆ ಕಾಣಿಸುತ್ತೆ, ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನು ಪೇಂಟ್ ಮಾಡ್ತಾ ಇದ್ದೀನಿ. ಪೇಂಟ್ ಮಾಡೋದು ಬಿಡೋದು ನಿಮ್ಮ ಇಚ್ಛೆಗೆ ಬಿಟ್ಟದ್ದು, ಇಷ್ಟ ಇದ್ದರೆ ಮಾಡ್ಕೊಳ್ಬೋದು. ಯಾಕಂದರೆ ಹಳೆ ದೀಪಗಳನ್ನ ಹಾಗೆ ಇಟ್ಟರೆ ಅದು ನೋಡೋದಕ್ಕಷ್ಟು ಲಕ್ಷಣವಾಗಿ ಕಾಣೋದಿಲ್ಲ. ಹಾಗಾಗಿ ನನ್ನ ಮನೇಲಿ ಪೇಂಟ್ ಇತ್ತು, ಪೇಂಟನ್ನು ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ಪೇಂಟ್ ಮಾಡ್ಕೋಬೋದು ಅಥವಾ ಹಾಗೇ ನೀವು ಅರಶಿನ ಕುಂಕುಮದಿಂದ ಅಲಂಕಾರ ಮಾಡಿ ದೀಪಗಳನ್ನ ಹಚ್ಬೋದು. ಆದರೆ ದೀಪಗಳನ್ನಂತೂ ಹಾಗೆ ಹಚ್ಚಬಾರ್ದು, ನೆನೆಸಿ ತೊಳೆದು ಅನಂತರನೇ ನೀವು ಅರಶಿನ ಕುಂಕುಮ ಇಟ್ಟು ಹೂವನ್ನು ಇಟ್ಟೇ ದೀಪ ಹಚ್ಚಬೇಕಾಗತ್ತೆ. ಹಳೆಯ ವರ್ಷ ಉಪಯೋಗಿಸ್ಬಿಟ್ಟು ಹಾಗೆ ಹಳೆ ಎಣ್ಣೆ ಬತ್ತಿ ಇರುವಂಥ ದೀಪಗಳನ್ನ ಯಾವುದೇ ಕಾರಣಕ್ಕೂ ಹಚ್ಚಬಾರ್ದು. ಎಷ್ಟೇ ಹಳೆ ದೀಪಗಳಿದ್ರೂ ಸಹ ಎರಡಾದರೂ ಅಟ್ಲೀಸ್ಟ್ ಎರಡನ್ನಾದರೂ ಹೊಸದು ನೀವು ತರಲೇಬೇಕು. ನಾನಿಲ್ಲಿ ಪೇಂಟ್ ಮಾಡೋದಕ್ಕೆ ಯೆಲ್ಲೋ ಕಲರ್ ಆಯಿಲ್ ಪೇಂಟನ್ನು ತೊಗೊಂಡಿದ್ದೀನಿ. ಯೆಲ್ಲೋ ಕಲರ್ ಆಯಿಲ್ ಪೇಂಟಲ್ಲಿ ಪೇಂಟ್ ಮಾಡ್ತಾ ಇದ್ದೀನಿ ದೀಪಗಳಿಗೆಲ್ಲ. ತೊಳೆದಿದ ತಕ್ಷಣವೇ ಪೇಂಟ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ಅಂಟೋದಿಲ್ಲ ಪೇಂಟು. ನೀಟಾಗಿ ಒರೆಸ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅನಂತರ ನೀವು ಪೇಂಟ್ ಮಾಡಿ. ಪೇಂಟ್ ಮಾಡೋದಕ್ಕೆ ಫಸ್ಟ್ ಒಳಗಡೆ ಎಲ್ಲ ಪೇಂಟ್ ಮಾಡ್ಕೊಂಬಿಡಿ ದೀಪದ ಒಳಗಡೆ. ಅನಂತರ ನೀವು ಒಂದಿನ ಪೂರ್ತಿ ಒಣಗಿಸ್ಬಿಟ್ಟು ಅದನ್ನು ಬಿಸಿಲಲ್ಲಿ, ಒಂದಿನ ಬೇಕಾಗುತ್ತೆ ಅದು ಒಣಗೋದಕ್ಕೆ. ಅನಂತರ ನೀವು ಬೇಕಿದ್ರೆ ಇನ್ನೊಂದು ಕೋಟ್ ಮಾಡ್ಕೊಳ್ಬೋದು, ಅಥವಾ ಹೊರಭಾಗ ಏನಿರುತ್ತೆ ದೀಪದ ಹೊರಭಾಗ ಅದಕ್ಕೂ ಸಹ ನೀವು ಪೇಂಟನ್ನು ಮಾಡ್ಬೋದು. ನೀವು ಇದೇ ಪೇಂಟ್ ಅಂತ ಏನಿಲ್ಲ, ನಿಮ್ಮ ಆಕ್ರೆಲಿಕ್ ಪೇಂಟ್ ಸಿಕ್ಕಿದ್ರೆ ಅದರಲ್ಲಿ ಕೂಡ ನೀವು ಪೇಂಟನ್ನು ಮಾಡ್ಬೋದು. ಹಾಗೆ ಗ್ಲಿಟರ್ಸ್ ಸಿಗುತ್ತೆ, 3D ಕಲರ್ಸ್, ಅದರಲ್ಲಿ ಕೂಡ ನೀವು ಅಲಂಕಾರ ಮಾಡ್ಕೊಳ್ಬೋದು. ಹಾಗೆ ಚಮಕಿ ಸಿಗುತ್ತೆ, ಅದನ್ನು ಗ್ಲೂ ಅಲ್ಲಿ ಅಂಟಿಸ್ಬಿಟ್ಟು ಸಹ ನೀವು ದೀಪಗಳನ್ನ ಅಲಂಕಾರ ಮಾಡ್ಬೋದು. ಇವನ್ನೆಲ್ಲ ಮಕ್ಕಳ ಮುಂದೆ ಕೂತ್ಕೊಂಡು ಮಾಡಿದಾಗ ಅವ್ರಿಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ. ಸ್ವಲ್ಪ ದೊಡ್ಡ ಮಕ್ಕಳಾದರೆ ಅವ್ರಿಗೇ ನೀವು ಪೇಂಟ್ ಮಾಡಿ ದೀಪಗಳಿಗೆ ಅಲಂಕಾರ ಮಾಡೋದಕ್ಕೆ ಹೇಳ್ಬೋದು. ಈ ರೀತಿ ಪೇಂಟ್ ಎಲ್ಲ ಮಾಡಿ ಅದಕ್ಕೆಲ್ಲ ಡಿಸೈನ್ಸ್ ಮಾಡಿ ಇಟ್ಟಾಗ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹೊಸದು ತಂದಿರೋ ಥರ ಕಾಣಿಸುತ್ತೆ, ಹಳೆ ದೀಪಗಳು ಅಂತ ಅನಿಸೋದಿಲ್ಲ. ದೀಪಾವಳಿ ಹಬ್ಬ ಅಂದರೆ ಪಟಾಕಿ ಹೊಡಿಯೋದು ಮಾತ್ರನೇ ಅಲ್ಲ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ದೀಪಗಳ ಹಬ್ಬ ಅಂತಲೇ ಹೇಳ್ಬೋದು. ಹಾಗಾಗಿ ಪಟಾಕಿ ಹೊಡೆಯೋದನ್ನು ಕಡಿಮೆ ಮಾಡಿ ದೀಪಗಳನ್ನ ಹಚ್ಚಿ ಜಾಸ್ತಿ, ತುಂಬಾ ಒಂದು ಪಾಸಿಟಿವ್ ವೈಬ್ರೇಷನ್ ಮೂಡುತ್ತೆ. ಇವಾಗ ನನ್ನ ಹತ್ರ ಇರೋವಂಥ ಎಲ್ಲ ಚಿಕ್ಕ ದೀಪಗಳಿಗೂ ದೊಡ್ಡ ದೀಪಗಳಿಗೆಲ್ಲದಕ್ಕೂ ಪೇಂಟ್ ಮಾಡಿ ಇಟ್ಟಿದ್ದೀನಿ. ಹೊಸದನ್ನು ತಂದಿದ್ದನ್ನು ಹಾಗೆಯೇ ಅರಶಿನ ಕುಂಕುಮ ಇಟ್ಬಿಟ್ಟು ಹಚ್ಚುತ್ತೀನಿ. ಮುಂದಿನ ವರ್ಷ ಅದನ್ನು ಪೇಂಟ್ ಮಾಡಿಬಿಟ್ಟು ಯೂಸ್ ಮಾಡ್ತೀನಿ.
ಇವಾಗ ನನ್ನ ಹತ್ರ ಇರೋವಂಥ ಒಂದು ಚಿಕ್ಕ ತುಳಸಿ ಪಾಟ್ಗೂ ಸಹ ನಾನು ಯೆಲ್ಲೋ ಕಲರ್ ಆಯಿಲ್ ಪೇಂಟಿಂದ ಕಲರ್ ಮಾಡ್ತಾಯಿದ್ದೀನಿ, ಪೇಂಟ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಅಂತ. ಇನ್ನೊಂದು ದೊಡ್ಡದು ನಾನು ಪೂಜೆಗೆ ಇಟ್ಕೊಂಡಿರೋವಂಥ ತುಳಸಿ ಪಾಟ್ ಇದೆ, ಅದು ತುಳಸಿ ಹಬ್ಬಕ್ಕೆ ಪೇಂಟ್ ಮಾಡಿ ಅಲಂಕಾರ ಮಾಡ್ತೀನಿ. ಇವಾಗ ಇದನ್ನು ಮಾಡ್ತಾಯಿದ್ದೀನಿ ಜಸ್ಟ್ ದೀಪಾವಳಿ ಹಬ್ಬಕ್ಕೆ. ಇನ್ನು ಇಷ್ಟೆಲ್ಲ ದೀಪಗಳನ್ನ ರೆಡಿ ಮಾಡ್ಕೊಂಡಿದ್ದಾಯಿತು. ಈ ದೀಪಗಳಿಗೆ ಎಣ್ಣೆ ಹಾಕಿ ದೀಪ ಹಚ್ಬೇಕಲ್ಲ, ಹಾಗಾಗಿ ದೀಪಾವಳಿಗೆ ಮುಂಚೆನೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಪ್ಯಾಕೆಟ್ನ ತರಿಸಿ ಅದನ್ನು ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. ನಾನು ಎಣ್ಣೆ ಬಾಕ್ಸಲ್ಲಿ ಎಣ್ಣೆ ಖಾಲಿ ಆಗಿತ್ತು, ಹಾಗಾಗಿ ಎಲ್ಲದನ್ನು ಫಿಲ್ ಮಾಡಿ ಇಡ್ತಾ ಇದ್ದೀನಿ. ನೀಟಾಗಿ ಒಂದು ಬಟ್ಟೆಲೆಲ್ಲ ಮೇಲೆಲ್ಲ ಒರೆಸಿಟ್ಬಿಟ್ರೆ ಅದು ಎಣ್ಣೆ ಜಿಡ್ಡೆ ಏನಿರುತ್ತೆ ಅದು ಆಗೋದಿಲ್ಲ. ಇವಾಗ ಹಾಗೆ ಪೂಜೆಗೆ ಲಕ್ಷ್ಮೀ ಹಬ್ಬ ಮಾಡ್ತೀವಲ್ಲ, ಹಾಗಾಗಿ ಅದು ಬಾಗಿನದ ಸಾಮಾನು ಬೇಕಾಗತ್ತೆ, ಹಾಗೆ ಅಡಿಕೆಗಳು ಬೇಕಾಗತ್ತೆ. ಅಡಿಕೆನೆಲ್ಲ ತರಿಸಿ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಟಿದ್ದೀನಿ. ಅದ್ರ ಜೊತೆ ಬತ್ತಿಗಳು ಮೇಯ್ನಾಗಿ ದೀಪಗಳನ್ನೆಲ್ಲ ಹಚ್ಚೋದಕ್ಕೆ ಬೇಕು, ಹಾಗಾಗಿ ಮುಂಚೆನೆ ನಾನು ಬತ್ತಿಗಳನ್ನೆಲ್ಲ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಮಡಿಯಾಗಿ ಸ್ನಾನ ಮಾಡಿದಾಗ, ತಲೆಗೆ ಸ್ನಾನ ಮಾಡಿದಾಗ ಈ ರೀತಿ ಬತ್ತಿಗಳನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ದೀಪಗಳನ್ನ ಹಚ್ಚಬೇಕಲ್ವಾ, ಡೈಲಿ ಬತ್ತಿಗಳನ್ನ ಚೇಂಜ್ ಮಾಡಿ, ಹಾಗಾಗಿ ಹೆಚ್ಚು ಬತ್ತಿಗಳು ನಮ್ಗೆ ಬೇಕಾಗತ್ತೆ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಬತ್ತಿಗಳನ್ನ ಮಾಡಿ ಎತ್ತಿಟ್ಕೊಂಬಿಡಿ ಈ ರೀತಿ. ನೋಡಿದ್ರಲ್ವ ಫ್ರೆಂಡ್ಸ್, ಈ ವ್ಲಾಗಲ್ಲಿ ನಾನು ದೀಪಾವಳಿಗೆ ಯಾವ ರೀತಿ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.